ಆ್ಯಂಡ್ ಪ್ರತಾಪ್ ಸ್ಟಾರ್ಟಿಂಗ್ ಹೆಂಗೆ ಏನಾಗಿತ್ತು ಅಂದರೆ ಹಿಂಗಿದ್ದ ಪ್ರತಾಪ್ ಎಲ್ಲರೂ ಹೇಟ್ 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 ಅಂತ, ಈವನ್ ಮನೆಯವ್ರಿಗೂ ಕೂಡ ಇಷ್ಟ ಆಗ್ತಿರಲಿಲ್ಲ. ಈಗ ಹೋಗ್ತಾ ಹೋಗ್ತಾ ಇಡೀ ಕರ್ನಾಟಕಕ್ಕೆ ಒಂಥರ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದ್ದಾರೆ, ಏ ಪ್ರತಾಪ್ ಪ್ರತಾಪ್ ಅನ್ನೋ ಥರ ಬೆಳೆದಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ, ನಿಜಕ್ಕೂ ಪ್ರತಾಪ್ ಫೇಕಾ ಅಥವಾ ಹೇಗೆ ಅವರು ಇನ್ನರ್ ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಅವರ ತುಂಬ ಹತ್ತಿರದಲ್ಲಿ 24/7 ನೋಡಿದಿರ, ನಿಜಕ್ಕೂ ಪ್ರತಾಪ್ ಹೇಗೆ? ಓಕೆ, ಸೊ ಫಸ್ಟಾಗಿ ಅವ್ರ ಜೊತೆ ನನಗೆ ಅಷ್ಟೇನು ಇಂಟರ್ಯಾಕ್ಷನ್ ಇರಲಿಲ್ಲ ಪ್ರತಾಪ್ ಜೊತೆ. ಆ್ಯಂಡ್ ಅವ್ರನ್ನ ನೋಡುವಾಗ ಆಬ್ವಿಯಸ್ಲಿ ಅವ್ರು ಯಾವಾಗಲೂ ಗುಂಪಲ್ಲಿ ಕ್ವಾಯಟಾಗಿ ಕೂತ್ಕೊಂಡು ಅವರೇ ಇದ್ದರು, ಮತ್ತು ಎಲ್ಲರೂ ಅವ್ರನ್ನ ತುಕಾಲಿ ಅವ್ರು ಇರಲಿಲ್ಲ, ಏನಾದರೂ ಜೋಕ್ ಮಾಡ್ತಾನೆ ಇದ್ದರು ಅವ್ರ ಮೇಲೆ, ನಾವು ಎಲ್ಲರೂ ನಗ್ತಾಯಿದ್ವಿ. ಆಮೇಲೆ ಅವರು ಏನೇನು ಮಾಡಿದಾರೆ ಅಂತ ನಮಗೆಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಾಯಿತು, ನನಗೂ ಇವಾಗಲೂ ಗೊತ್ತಾಯಿತು. ಒಳಗಡೆನೂ ಇರುವಾಗ ಅವ್ರು ಏನು ಅದ್ರ ಬಗ್ಗೆ ಅವ್ರಿಗೆ ಏನಾಗಿತ್ತೋ ಅದ್ರ ಬಗ್ಗೆ ಮಾತಾಡೋಕ್ಕೂ ಎಲ್ಲರೂ ಚಾನ್ಸ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ಮಾತಾಡೋಕ್ಕೂ ಅವ್ರಿಗೆ ಅಷ್ಟು ಇದಿರಲಿಲ್ಲ ಏನು ಹೇಗೆ ಅಂತ. ಸೊ ಅದಾದಮೇಲೆ ಇವಾಗ ಹೀರೋ ಆದಮೇಲೆ ಒಂಥರ ವಿಚಿತ್ರ, ಯಾಕೆಂದರೆ ಇಟ್ಸ್ ಅಮೇಝಿಂಗ್ ಟು ಸೀ ದಟ್. ಅವ್ರಿಗೆ ಗೊತ್ತಿಲ್ಲ ನನ್ನ ಜನ ಇವಾಗ ಹೊರಗಡೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪ್ರತಾಪ್ಗೆ, ಗೊತ್ತಾದ್ರೆ ಅವ್ರಿಗೆ ಶಾಕ್ ಆಗಬಹುದು ಅನ್ಸುತ್ತೆ. ಹೌದು, ಡೆಫಿನೆಟ್ ಶಾಕ್ ಆಗಿರ್ತಾರೆ ಅವ್ರಿಗೆ. ಎಲ್ಲರೂ ಇವಾಗ ಜನಗಳು ಪ್ರೀತಿ ಅಂತ ತೋರಿಸ್ತಾ ಇದ್ದಾರೆ ಅವ್ರಿಗೆ. ಅವರು ಸ್ಟ್ರಾಟಜಿನೇ ಡಿಫ್ರೆಂಟ್ ಆಗಿತ್ತು. ಅವ್ರು ಸುಮ್ಮನೆ ಕೂತ್ಕೊಳ್ಳುವಾಗ ಎಲ್ಲರೂ ಅನಲೈಸ್ ಮಾಡ್ತಾ ಇದ್ರು, ಹೇಗೆ ಯಾರು ಏನು ಅಂತ. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಅವ್ರ ಆಟ ಇವಾಗ ಶುರು ಆಗಿದೆ ಅಂತ. ಸೊ ಅದಾದಮೇಲೆ ಬಲೂನ್ ಟಾಸ್ಕ್ ಬಂದಿತ್ತಲ್ವಾ, ಅದನ್ನ ನಾಮಿನೇಷನ್ ಯಾರಿಗೆ ಮಾಡಬೇಕಂತ ಅದು ಅವ್ರಿಗೆ ಗೊತ್ತಿತ್ತು. ಅವರು ಕ್ಲೀನಾಗಿ ನೋಡಿಬಿಟ್ಟು ಅವರು ಹೇಗೆ ಆಟ ಆಡ್ಬೇಕಂತ ಅವ್ರಿಗೆ ಬಂದಿತ್ತು. ಸೊ ತುಂಬ ಬುದ್ಧಿವಂತ, ಆ ಬುದ್ಧಿವಂತ ಅವರು ತೋರಿಸಿದ ತಕ್ಷಣ ನಂಗೆ ಗೊತ್ತಾಯಿತು, ಓಕೆ ಇದು ಪ್ರತಾಪ್, ಅದಕ್ಕೆ ಮುಂಚೆ ಪ್ರತಾಪ್ ಯಾರೂ ಇರಲಿಲ್ಲ ಅಂತ ಎಲ್ಲರಿಗೂ ಆವಾಗೇ ಗೊತ್ತಾಗಿತ್ತು, ಆ ಕ್ಷಣ ಗೊತ್ತಾಗಿತ್ತು. ಆಮೇಲೆ ಬರ್ತಾ ಟಾಸ್ಕ್ಸಲ್ಲಿ ಫೋಕಸ್ ಮಾಡ್ತಾ ಇದ್ರು, ಮತ್ತು ಅವ್ರ ಬಗ್ಗೆ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬಂತು. ಮತ್ತು ಆಬ್ವಿಯಸ್ಲಿ ಅವ್ರ ಅಪ್ಪ ಜೊತೆ ಮಾತಾಡಿದ್ಮೇಲೆ ಇನ್ನೂ ಎಲ್ಲರಿಗೂ ಏನೋ ಬಂದಿತ್ತು, ಓಕೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಇದು ಅಂತ, ಎಲ್ಲ ಪ್ರೀತಿ ಬರ್ತಾನೆ ಇದೆ ಅವ್ರಿಗೆ, ಒಳ್ಳೆಯದಾಗಲಿ ಅವ್ರಿಗೆ ಅಂತ ಅದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಏನಕ್ಕೆ ಆ 3 ವರ್ಷ ಅವ್ರ ಅಪ್ಪ ಅಮ್ಮ ಅವ್ರ ಜೊತೆ ಮಾತಾಡಲಿಲ್ಲ ಅಂತ ನನಗೆ ಆ ಯೋಚನೆ ಬರ್ತಾ ಇದೆ, ಏನಕ್ಕೆ ಅಂತ. ಯಾವುದಾದ್ರೂ ಹೌದು ಹೇಳ್ಕೊಂಡಿಲ್ಲ ಏನು ಆ ರೀಸನ್ ಏನು, ಯಾಕೆಂದರೆ ಅಪ್ಪ ಅಮ್ಮ ಸುಮ್ಮನೆ ಅವರು ಮಗ ಇಲ್ಲ ಮಗಳ ಜೊತೆ ಸುಮ್ಮನೆ ಆ ಥರ ಏನೋ ನಿಲ್ಲಿಸಲ್ಲ ಮಾತಾಡೋಕ್ಕೆ. ಸೊ ಅದರಿಂದ ನನಗೆ ಇನ್ನೂ ಆ ಕ್ವೆಶ್ಚನ್ ಇನ್ನೂ ಇದೆ ನನ್ನ ತಲೆಯಲ್ಲಿ, ಏನಕ್ಕೆ ಅಂತ ಉತ್ತರ ಕೊಡಬೇಕು.